ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಜೀವನದಲ್ಲಿ ನೀವು ಯಶಸ್ವಿ ಆಗಬೇಕೆ? ಹಾಗಾದರೆ ಈ 10 ಅಂಶಗಳನ್ನು ಅಥವಾ ಈ 10 ಅಭ್ಯಾಸಗಳನ್ನು ಇಂದಿನಿಂದಲೇ ರೂಢಿಸಿಕೊಳ್ಳಿ. ಏಕೆಂದರೆ ಒಬ್ಬರ ಜೀವನದಲ್ಲಿ ಯಶಸ್ಸು ಎನ್ನುವುದು ಒಂದು ಉತ್ತಮವಾದ ಶಿಖರ. ಆ ಶಿಖರವನ್ನು ಏರಬೇಕಾದರೆ ನಾವು ಕೂಡ ಸ್ವಲ್ಪ ತಯಾರಿರಬೇಕು, ಸಿದ್ಧರಿರಬೇಕು. ಹಾಗಾದರೆ ಆ ಯಶಸ್ಸಿನ ಮೆಟ್ಟಿಲನ್ನು ಏರಿ ನಿಲ್ಲುವುದಕ್ಕೆ ಯಾವ ಅಭ್ಯಾಸಗಳನ್ನು ನಾವು ರೂಢಿಸಿಕೊಳ್ಳಬೇಕು ಎಂದು ನೀವು ಯೋಚಿಸುವುದಾದರೆ ಇಲ್ಲಿದೆ ನೋಡಿ ಉತ್ತರ. ಯಶಸ್ಸಿಗೆ ಯಾವುದೇ ಶಾರ್ಟ್ಕಟ್ ದಾರಿಗಳಿರುವುದಿಲ್ಲ. ಇದನ್ನು ಸಾಧಿಸಲು ಯಾವುದೇ ರೀತಿಯ ಮಂತ್ರ ತಂತ್ರಗಳೂ ಸಹ ಇಲ್ಲ, ಕೆಲಸ ಮಾಡುವುದೂ ಇಲ್ಲ. ಬದಲಾಗಿ ನಾವು ಮಾಡುವ ದೈನಂದಿನ ಅಭ್ಯಾಸಗಳು ಮತ್ತು ಆಯ್ಕೆಗಳು ನಮ್ಮನ್ನು ಯಶಸ್ವಿ ಜೀವನದತ್ತ ಕೊಂಡೊಯ್ಯುತ್ತದೆ ಎಂದು ಹೇಳಬಹುದು. ಈ ಯಶಸ್ಸು ಎನ್ನುವುದು ಕೆಲವರಿಗೆ ಬಹಳ ಬೇಗನೆ ದೊರೆತರೆ ಇನ್ನೂ ಕೆಲವರಿಗೆ ಆ ಯಶಸ್ಸು ಜೀವನ ಪರ್ಯಂತ ಮರೀಚಿಕೆಯಾಗಿಯೇ ಉಳಿಯುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ಯಶಸ್ವಿ ಜೀವನ ನಡೆಸಬೇಕು ಎನ್ನುವ ಆಸೆ ಇದ್ದೇ ಇರುತ್ತದೆ. ಹಾಗೆ ನಾವು ಅಂತಹ ಆಸೆಗಳನ್ನು ಹೊಂದಿದ್ದಾಗ ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳುವುದು ನಮ್ಮದೇ ಜವಾಬ್ದಾರಿಯಲ್ಲವೇ? ಹಾಗೆ ಹೀಗೆ ನಮ್ಮ ದೈನಂದಿನ ಗಡಿಬಿಡಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಬೇಕಾದ ಎಷ್ಟೋ ಅಭ್ಯಾಸಗಳನ್ನು ನಾವು ಗಾಳಿಗೆ ತೂರಿಬಿಡುತ್ತೇವೆ. ಜೀವನದಲ್ಲಿ ಯಶಸ್ವಿ ಆಗಬೇಕಾದರೆ ಶಿಸ್ತು ಇರಬೇಕು, ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು. ಅದನ್ನು ಸಾಧಿಸುವುದಕ್ಕೆ ಬೇಕಾದಂತಹ ಅಚಲವಾದ ನಿರ್ಧಾರ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವ ತಾಕತ್ತನ್ನು ಸಹ ಬೆಳೆಸಿಕೊಳ್ಳುವುದು ತುಂಬಾ ಮುಖ್ಯವಾಗುತ್ತದೆ. ಜೀವನ ಪರ್ಯಂತ ಕಲಿಕೆಗೆ ನಿಮ್ಮನ್ನು ಅರ್ಪಿಸಿಕೊಳ್ಳುವುದು ಮೊದಲನೇ ಒಂದು ಅಭ್ಯಾಸ. ಹೌದು, ಯಶಸ್ಸು ಒಂದು ದಿನದಲ್ಲಿ ಸಾಧಿಸುವಂಥದ್ದಲ್ಲ, ಇದು ನಿರಂತರವಾಗಿ ವಿಕಸನಗೊಳ್ಳುವ ಪ್ರಯಾಣವಾಗಿದೆ. ಯಶಸ್ವಿ ಜೀವನವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರೂ ಕಲಿಕೆಯನ್ನು ತಮ್ಮ ಜೀವನದ ಉದ್ದೇಶವನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಜೀವನ ಪರ್ಯಂತ ನಿಮ್ಮನ್ನು ನೀವು ಕಲಿಕೆಗೆ ಅರ್ಪಿಸಿಕೊಳ್ಳುವುದು ತುಂಬಾ ಮುಖ್ಯ. ಇನ್ನು ಕಲಿಕೆ ಎಂದರೆ ಬರೀ ತರಗತಿಗಳು ಅಥವಾ ಪಠ್ಯಪುಸ್ತಕಗಳಿಗೆ ಸೀಮಿತವಾದದ್ದಲ್ಲ, ಇದು ನಿಮ್ಮ ಜ್ಞಾನ ಕೌಶಲ್ಯ ವಿಸ್ತರಿಸುವುದಕ್ಕೆ ದೈನಂದಿನ ಬದ್ಧತೆಯಾಗಿದೆ. ಅಂದರೆ ಉದಾಹರಣೆಗೆ ಆನ್ಲೈನ್ನಲ್ಲಿ ಹೊಸ ಹೊಸ ಕೋರ್ಸ್ಗಳನ್ನು ಕಲಿತುಕೊಳ್ಳುವುದು, ಕೆಲಸಕ್ಕೆ ಬೇಕಾದ ಹೊಸ ಟೂಲ್ಸ್ಗಳನ್ನು ಕಲಿತುಕೊಳ್ಳುವುದು ಯಶಸ್ವಿ ಜೀವನ ನಡೆಸುವುದಕ್ಕೆ ಮುಖ್ಯವಾಗಿ ಬೇಕಾಗುವ ಅಂಶ. ಇನ್ನು ಎರಡನೆಯದು ನಿಮ್ಮ ಸಮಯವನ್ನು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿರ್ವಹಿಸುವುದನ್ನು ಕಲಿಯಬೇಕು. ಯಶಸ್ಸಿನ ಅನ್ವೇಷಣೆಯಲ್ಲಿ ಸಮಯವು ನಮ್ಮ ಅತ್ಯಮೂಲ್ಯವಾದ ಸಂಪನ್ಮೂಲವಾಗಿದೆ. ಯಶಸ್ಸನ್ನು ಸಾಧಿಸುವುದಕ್ಕೆ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಹೇಗೆ ಅನ್ನುವುದನ್ನು ಮೊದಲು ತಿಳಿದುಕೊಳ್ಳಬೇಕು. ಇದು ಸ್ಪಷ್ಟ ಗುರಿಗಳನ್ನು ಹೊಂದಿಸುವುದು, ಮಾಡಬೇಕಾದ ಕೆಲಸಗಳಿಗೆ ಆದ್ಯತೆ ನೀಡುವುದು ಮತ್ತು ಜೀವನದ ದಾರಿಯುದ್ದಕ್ಕೂ ಯಾವುದೇ ಸಂಭಾವ್ಯ ಗೊಂದಲಗಳು ಎದುರಾದರೂ ಸಹ ಅವುಗಳನ್ನು ನಿಭಾಯಿಸಿಕೊಂಡು ಹೋಗುವುದು ಎಲ್ಲವೂ ಯಶಸ್ವಿ ಜೀವನ ನಡೆಸುವುದಕ್ಕೆ ಸಹಾಯಕವಾಗುತ್ತದೆ. ಸಮಯವನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿರ್ವಹಿಸಲು ಬುದ್ಧಿವಂತಿಕೆಯು ಸಹ ತುಂಬ ಬೇಕು. ಅಂದರೆ ಯಾವ ಕೆಲಸ ತಂತ್ರಜ್ಞಾನದ ಸಹಾಯದಿಂದ ಬಹಳ ಬೇಗನೆ ಆಗುತ್ತದೆಯೋ ಅವುಗಳನ್ನು ಬುದ್ಧಿವಂತಿಕೆಯಿಂದ ಮಾಡಿ ಮುಗಿಸುವುದು ಸಹ ಅಷ್ಟೇ ಮುಖ್ಯವಾಗಿರುತ್ತದೆ. ಇನ್ನು ಉನ್ನತ ಮಾನದಂಡಗಳನ್ನು ಹೊಂದಿಸಿಕೊಳ್ಳಲು ಭಯಪಡಬೇಡಿ. ಯಶಸ್ಸು ಸಾಮಾನ್ಯವಾಗಿ ನಾವು ನಮಗಾಗಿ ಹೊಂದಿಸಿರುವ ಮಾನದಂಡಗಳ ಪ್ರತಿಬಿಂಬವಾಗಿದೆ. ನೀವು ಸಾಧಾರಣವಾದ ಗುರಿಯನ್ನು ಇರಿಸಿಕೊಂಡರೆ ನೀವು ಜೀವನದಲ್ಲಿ ಅಷ್ಟಕ್ಕೆ ತೃಪ್ತಿ ಪಡಬೇಕಾಗುತ್ತದೆ. ಜೀವನದಲ್ಲಿ ಎತ್ತರವಾದ ಒಂದು ಸ್ಥಾನ ತಲುಪಲು ಅಥವಾ ಉನ್ನತ ಮಟ್ಟಕ್ಕೆ ಹೋಗಲು ನೀವು ಹೆಚ್ಚಿನ ಗುರಿಯನ್ನು ಹೊಂದಿರಬೇಕು ಮತ್ತು ನಿಮ್ಮ ಕಾರ್ಯಕ್ಷಮತೆ
ಮತ್ತೆ ಸಾಧನೆಗಳಿಗಾಗಿ ನಿಮ್ಮ ಮಾನದಂಡಗಳನ್ನು ಹೆಚ್ಚಿಸುವುದನ್ನು ಮುಂದುವರಿಸಬೇಕು. ಮಾನದಂಡಗಳು ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ ನಮ್ಮ ಕೆಲಸದ ಗುಣಮಟ್ಟವೂ ಸಹ ಹೆಚ್ಚಾಗುತ್ತದೆ. ಇದು ಅನೇಕ ಅವಕಾಶಗಳನ್ನು ನಮಗೆ ತಂದುಕೊಡುತ್ತದೆ. ಆದ್ದರಿಂದ ನಾವು ಹೊಂದಿಸಿಕೊಳ್ಳುವ ಮಾನದಂಡಗಳು ಉನ್ನತ ಮಟ್ಟದಲ್ಲಿದ್ದರೆ ನಮಗೆ ಒಳ್ಳೆಯದು. ಇನ್ನು ಕೆಲಸದಲ್ಲಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆಯೂ ಎಚ್ಚರಿಕೆ ಇರಲಿ. ಯಶಸ್ಸು ಸಾಮಾನ್ಯವಾಗಿ ಇತರ ಜನರು ಕಡೆಗಣಿಸಬಹುದಾದ ಸೂಕ್ಷ್ಮ ಅಂಶಗಳನ್ನು ಅವಲಂಬಿಸಿರುತ್ತದೆ. ನಿಜ ಹೇಳಬೇಕೆಂದರೆ ದೀರ್ಘಾವಧಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುವ ಸಣ್ಣ ಸಣ್ಣ ವಿವರಗಳು ಮತ್ತು ಕೆಲಸಗಳಿಗೆ ಅನೇಕರು ಗಮನ ಕೊಡುವುದೇ ಇಲ್ಲ. ಒಮ್ಮೆ ಯಶಸ್ಸಿನ ಬಗ್ಗೆ ಯೋಚಿಸಿ ನೋಡಿ. ಜೀವನದಲ್ಲಿ ಅನೇಕ ರೀತಿಯ ಸಣ್ಣ ವಿಷಯಗಳು ಶಿಸ್ತಿನಿಂದ ನಡೆದರೆ ಅದು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಿರುತ್ತದೆ. ಆದ್ದರಿಂದ ಬದುಕಿನಲ್ಲಿ ಬರುವ ಪುಟ್ಟ ಪುಟ್ಟ ವಿಚಾರಗಳನ್ನು ಕೂಡ ನೀವು ನೋಡುವುದು ಮತ್ತು ಗಮನಿಸುವುದನ್ನು ಮರೆಯಬೇಡಿ. ಬದುಕಿನಲ್ಲಿ ಈ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಗಮನ ಕೊಡುವುದರಿಂದ ನಿಮ್ಮ ಯಶಸ್ಸಿನ ದಾರಿಯೂ ಕೂಡ ಸುಲಭವಾಗುತ್ತದೆ. ಇನ್ನು ನೆಟ್ವರ್ಕಿಂಗ್ ಅವಕಾಶಗಳನ್ನು ಹುಡುಕಬೇಕು. ಜೀವನದಲ್ಲಿ ಯಶಸ್ಸು ಸಾಧಿಸಿದ ಜನರು ತುಂಬ ಜನರ ಸಂಪರ್ಕಗಳನ್ನು ಹೊಂದಿರುತ್ತಾರೆ. ಹೌದು, ವೃತ್ತಿಪರ ಸಂಪರ್ಕಗಳು ಮತ್ತು ಸಹಯೋಗಿಗಳ ಬಲವಾದ ನೆಟ್ವರ್ಕನ್ನು ನಿರ್ಮಿಸುವುದು ಯಶಸ್ಸನ್ನು ಸಾಧಿಸುವುದಕ್ಕೆ ತುಂಬ ಸಹಾಯಕ. ನಿಮ್ಮ ವೃತ್ತಿಪರ ಅಥವಾ ವೈಯಕ್ತಿಕ ಜೀವನದ ಪ್ರಯಾಣದ ಉದ್ದಕ್ಕೂ ಮೌಲ್ಯಯುತವಾದ ಬೆಂಬಲ ಮತ್ತು ಒಳನೋಟಗಳನ್ನು ಈ ಸಂಪರ್ಕಗಳು ಒದಗಿಸುತ್ತವೆ. ಹಾಗಾಗಿ ಅನೇಕ ಜನರ ಸಂಪರ್ಕವನ್ನು ಹೊಂದುವುದು ಜೀವನದಲ್ಲಿ ತುಂಬಾ ಸಹಾಯ ಮಾಡುತ್ತದೆ. ಇನ್ನು ಆರೋಗ್ಯಕರ ಮತ್ತು ಉತ್ತಮವಾದ ಆಹಾರಕ್ಕೆ ಆದ್ಯತೆ ನೀಡಿ. ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗಿರಲಿ. ಯಶಸ್ಸು ಎಂದರೆ ಬರೀ ವೃತ್ತಿಪರ ಸಾಧನೆಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಅದನ್ನು ಮೊದಲು ನೀವು ತಿಳಿದಿರಬೇಕು. ಒಟ್ಟಾರೆ ನಮ್ಮ ಜೀವನ ಮತ್ತು ಜೀವನ ಶೈಲಿಯನ್ನು ಒಳಗೊಂಡಿರುತ್ತದೆ ಯಶಸ್ಸು ಎನ್ನುವುದು. ಹೀಗೆ ಒಟ್ಟಾರೆ ಜೀವನವನ್ನು ಯಶಸ್ವಿ ಮಾರ್ಗದಲ್ಲಿ ನಡೆಸಲು ನಿಮ್ಮ ದೈಹಿಕ ಮತ್ತು ಮಾನಸಿಕವಾದ ಯೋಗಕ್ಷೇಮಕ್ಕೂ ಕೂಡ ನೀವು ಆದ್ಯತೆ ನೀಡುವುದು ತುಂಬಾ ಮುಖ್ಯ. ಸಹಜವಾಗಿ ಇದು ಆರೋಗ್ಯಕರ ದೈನಂದಿನ ಆಹಾರವನ್ನು ತಿನ್ನುವುದು, ನಿಯಮಿತವಾಗಿ ಫಿಟ್ನೆಸ್ ತರಗತಿಗಳೊಂದಿಗೆ ಸಕ್ರಿಯವಾಗಿರುವುದು ಅಥವಾ ಮನೆಯಲ್ಲೇ ಯೋಗಾಭ್ಯಾಸ ಅಥವಾ ಧ್ಯಾನಗಳನ್ನು ಮಾಡುವುದು, ಸಾವಧಾನತೆಯಿಂದ ಇರುವುದು, ಅಸಂಖ್ಯ ವಸ್ತು ವಿಷಯಗಳನ್ನು ಒಳಗೊಂಡಿರುತ್ತದೆ ನಿಮ್ಮ ಜೀವನ ಶೈಲಿ. ಆರೋಗ್ಯಕರವಾದ ಜೀವನ ಶೈಲಿಗೆ ನೀವು ಹೆಚ್ಚಿನ ಆದ್ಯತೆಯನ್ನು ನೀಡುವುದರಿಂದ ವೃತ್ತಿ ಜೀವನದಲ್ಲೂ ಸಹ ಬರುವ ಸವಾಲುಗಳನ್ನು ಎದುರಿಸುವುದಕ್ಕೆ ಮತ್ತು ಅವಕಾಶಗಳನ್ನು ವಶಪಡಿಸಿಕೊಳ್ಳುವುದಕ್ಕೆ ಅಗತ್ಯವಿರುವ ಶಕ್ತಿ, ಗಮನ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನೀವು ಹೊಂದಬಹುದು ಎಂದು ನೆನಪಿನಲ್ಲಿಡಿ. ಇನ್ನು ಗೆಳೆಯರಿಂದ ಮತ್ತು ಮಾರ್ಗದರ್ಶಕರಿಂದ ಪ್ರತಿಕ್ರಿಯೆಯನ್ನು ಪಡೆಯಬಹುದು. ರಚನಾತ್ಮಕ ಪ್ರತಿಕ್ರಿಯೆಯು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುವುದಕ್ಕೆ ಮತ್ತು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡುವ ದಿಕ್ಸೂಚಿಯಂತೆ ಇರುತ್ತದೆ. ಇದು ಪ್ರತಿಕ್ರಿಯೆ ಮೌಲ್ಯಯುತವಾದ ಒಳನೋಟಗಳನ್ನು ಒದಗಿಸುತ್ತದೆ, ನಿಮ್ಮ ಕುರುಡು ತಾಣಗಳನ್ನು ಸೂಚಿಸುತ್ತದೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ಬಗ್ಗೆ ಒಳ್ಳೆಯ ಹಿತಾಸಕ್ತಿಗಳನ್ನು ಹೃದಯದಲ್ಲಿ ಹೊಂದಿರುವ ವಿಶ್ವಾಸಾರ್ಹ ಗೆಳೆಯರಿಂದ ಪ್ರತಿಕ್ರಿಯೆಯನ್ನು ಹುಡುಕುವುದು ತುಂಬಾ ಸಹಾಯ ಮಾಡುತ್ತದೆ. ಇನ್ನು ಕೆಲಸ ಮತ್ತು ವೈಯಕ್ತಿಕ ಜೀವನಕ್ಕೆ ಸಮಯವನ್ನು ಮೀಸಲಿಡಿ. ಸಮಯವನ್ನು ನಿರ್ಬಂಧಿಸುವ ಬಗ್ಗೆ ನೀವು ಕೇಳಿರುತ್ತೀರಾ? ಇದು ಕೇಂದ್ರೀಕೃತ ಕೆಲಸ, ವೈಯಕ್ತಿಕ ಜೀವನ ಮತ್ತು ವಿಶ್ರಾಂತಿಗಾಗಿ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸುವ ಅಭ್ಯಾಸವಾಗಿದೆ. ಈ ಪ್ರಯತ್ನಿಸಿದ ಮತ್ತು ಪರೀಕ್ಷಿಸಿದ ವಿಧಾನವು ಆರೋಗ್ಯಕರ ಕೆಲಸ ಜೀವನದ ಸಮತೋಲನವನ್ನು ಕಾಪಾಡಿಕೊಳ್ಳುವಾಗ ನಿಮ್ಮ ಪ್ರಮುಖ ಕಾರ್ಯಗಳಿಗೆ ಸಮಯವನ್ನು ನಿಯೋಜಿಸುವುದನ್ನು ಖಚಿತಪಡಿಸುತ್ತದೆ. ಹಾಗೆ ದಿನಕ್ಕೆ ಅರ್ಧ ಗಂಟೆಗಳ ಕಾಲ
ಕಲಿಕೆಗೆ ಮೀಸಲಿಡುವುದನ್ನು ಮರೆಯಬೇಡಿ. ಪ್ರತಿದಿನ ನೀವು ಹೊಸದನ್ನು ಕಲಿಯಲು ಅಥವಾ ನಿರ್ದಿಷ್ಟ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ 30 ನಿಮಿಷಗಳನ್ನು ಮೀಸಲಿಡುವುದಕ್ಕೆ ಪ್ರಯತ್ನ ಪಡಿ. ಹೀಗೆ ನೀವು ನಿಮ್ಮ ಕೆಲಸ, ಹವ್ಯಾಸ, ವೈಯಕ್ತಿಕ ಅಭಿವೃದ್ಧಿ ಅಥವಾ ನಿಜವಾಗಿಯೂ ನಿಮಗೆ ಆಸಕ್ತಿ ಇರುವಂತಹ ಯಾವುದಾದರೂ ವಿಷಯಕ್ಕೆ ಅಂತ ಅರ್ಧ ಗಂಟೆ ಮೀಸಲಿಡುವುದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ನೀವು ನಿಮ್ಮ ಅರ್ಧ ಗಂಟೆಯನ್ನು ಪುಸ್ತಕ ಓದುವುದಕ್ಕೆ ಬಳಸಿ, ಅಥವಾ ಲೇಖನಗಳನ್ನು ಬರೆಯಿರಿ, ಅಥವಾ ಯೂಟ್ಯೂಬ್ನಲ್ಲಿ ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ. ಯುಡೆಮಿನಲ್ಲಿ ಆನ್ಲೈನ್ ಕೋರ್ಸ್ಗಳು ಕೂಡ ಇರುತ್ತೆ. ಅದನ್ನು ವೈಯಕ್ತಿಕವಾಗಿ ಪ್ರಾಯೋಗಿಕ ಕಲಿಕೆಯ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ಳಬಹುದು. ಯಶಸ್ಸಿನ ಸೂತ್ರ ವಿಶಿಷ್ಟವಾದ ದೈನಂದಿನ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಮಾತ್ರವಲ್ಲದೆ ಕಾಲಾನಂತರದಲ್ಲಿ ಸ್ಥಿರತೆ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತದೆ. ಇನ್ನು 10ನೆಯದು, ದಿನದ ಅನುಭವವನ್ನು ಒಂದು ವಾಕ್ಯದಲ್ಲಿ ಜನರಲ್ ಆಗಿ ಬರೆದಿಡೋದನ್ನು ಕಲಿಯಿರಿ. ಹೌದು, ನಾವು ಈ ದಿನ ಏನು ಮಾಡಿದೀವೋ ಅದರ ಒಂದು ಪಟ್ಟಿ ಮಾಡಬೇಕಂತೆ. ಅಂದರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋದ್ರಲ್ಲಿ ನಾವೇನೇನು ಮಾಡಿದ್ವಿ ಅಂತ ಒಂದು ಕಡೆ ಬರೆದಿಟ್ರೆ ಅದು ನಮ್ಮ ಜೀವನದ ದಾಖಲೆ. ಯಾಕಂದರೆ ಇವತ್ತು ನೀವು ಒಂದು ಏನೋ ಕೆಲಸ ಮಾಡಿರ್ತೀರ, ಅಥವಾ ಯಾವುದೋ ಸ್ನೇಹಿತರನ್ನು ಭೇಟಿ ಮಾಡಿರ್ತೀರ, ಇಲ್ಲ ಇನ್ಯಾರೇ ಕೆಲಸ ಮಾಡಿರ್ತೀರ, ಅದನ್ನು ಒಂದು ಕಡೆ ಒಂದು ಪುಟದಲ್ಲಿ ಬರೆದಿಡಿ. ಅದನ್ನು ಮತ್ತೆ ಇದೇ ದಿನ ಇದೇ ಸಮಯಕ್ಕೆ ಮುಂದಿನ ವರ್ಷ ತೆಗೆದು ನೋಡಿ. ಆಗ ನಿಮಗೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ, ವಾವ್, ಹೋದ ವರ್ಷ ನಾನು ಇಂಥ ಕೆಲಸ ಮಾಡಿದ್ದೆ ಅಥವಾ ಈ ಥರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೆ ಅಂತ ನಿಮಗೆ ಒಂದು ಆತ್ಮತೃಪ್ತಿ ನೀಡುತ್ತೆ ನೀವು ಬರೆದಿಡುವಂತಹ ಒಂದು ಬರವಣಿಗೆ. ಸೊ ನಿಮ್ಮ ಇಡೀ ದಿನದ ಅನುಭವವನ್ನು ನೀವು ಒಂದೇ ಒಂದು ವಾಕ್ಯದಲ್ಲಿ ರಾತ್ರಿ ಮಲಗುವ ಮುನ್ನ ನಿಮ್ಮ ಜನರಲ್ ಆಗಿ ಬರೆದಿಡುವಂತಹ ಪುಸ್ತಕದಲ್ಲಿ ಬರೆದಿಡಿ. ಆ ಒಂದು ವಾಕ್ಯದಲ್ಲಿ ನಿಮ್ಮ ದಿನದ ಸಾರವನ್ನು ನೀವು ಸೆರೆ ಹಿಡಿಯುತ್ತೀರಾ. ನೀವು ಕಂಡ ಅತ್ಯಂತ ಮಹತ್ವದ ಘಟನೆ ಅಥವಾ ಒಳನೋಟವನ್ನು ಸೆರೆ ಹಿಡಿಯುವ ಪ್ರಬಲ ಹೇಳಿಕೆ ಅದಾಗಿರಬೇಕು. ಈ ಅಭ್ಯಾಸವು ಬರೀ ನಿಮ್ಮ ಬರವಣಿಗೆಯನ್ನು ಸ್ಪಷ್ಟವಾಗುವಂತೆ ಮಾಡುವುದಲ್ಲದೆ ಇದು ಸ್ವಯಂ ಅನ್ವೇಷಣೆಯ ಪ್ರಯಾಣವೂ ಆಗಿರುತ್ತದೆ. ಅಲ್ಲ ಅಲ್ಲ, ಸುಂದರವಾದ ಪ್ರಯಾಣ ಆಗಿರುತ್ತೆ. ಓಕೆನಾ ಸ್ನೇಹಿತರೆ, ಖಂಡಿತವಾಗ್ಲೂ ಈ ವಿಶೇಷವಾದ ಸಲಹೆ, ಸೂಚನೆ ಮತ್ತು ನಿಮಗೆ ಯಶಸ್ಸನ್ನು ಸಾಧಿಸೋದಕ್ಕೆ ಬೇಕಾದಂತಹ ಕೆಲವು ಟಿಪ್ಪಣಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಈ ಒಂದು ಸಂದೇಶ, ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ತಪ್ಪದೆ ಮರೆಯದೆ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಶೇಷ ಮಾಹಿತಿಗಳೊಂದಿಗೆ ನಾನು ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ಸೊ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.